ಅಂದ್ರೆ ಮೀಸಲಿಟ್ಟ ಒಂದು ಜಮೀನನ್ನ ನೀವು ಒತ್ತುವರಿ ಮಾಡ್ಕೊಳಕ್ ನೀವ್ಯಾರು? ಅದೇನಾದ್ರೂ ನಿಮ್ಮ ಅಪ್ಪನ ಆಸ್ತಿನ ಅದು. ಅಂಬೇಡ್ಕರ್ ಪ್ರತಿಮೆ ಆಗಿರ್ಬೋದು, ಗ್ರಂಥಾಲಯಕ್ಕಾಗಿರ್ಬೋದು, ಎಷ್ಟೋ ಸಾವಿರಾರು ಜನರು ಒಂದು ಜಮೀನನ್ನ ದಾನ ಮಾಡ್ತಾರೆ. ಅಂತ ವಿಷಯದಲ್ಲಿ ಇಲ್ಲಿ ನಮ್ಮವರೇ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮುದಾಯ ಭವನ ಒತ್ತುವರಿ ಮಾಡ್ಕೊಡ್ತಾರೆ ಅಂದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಕೇವಲ 2 ದಿನದಲ್ಲಿ ಆ ಖಾತೆ ನಂಬರ್ 8 ನಿವೇಶನ ಏನಿದೆ, ಸಮುದಾಯ ಭವನ ಜಾಗ ಏನಿದೆ, ಅದನ್ನ ಗುರುತಿಸ್ಕೊಡ್ಬೇಕು. ಗುರುತಿಸ್ಕೊಟ್ಟು ಅದನ್ನ ಒಂದು ಅದ್ದುಬಸ್ತು ಮಾಡಿ ಪಂಚಾಯಿತಿ ವತಿಯಿಂದ ಒಂದು ಒಳ್ಳೆ ಸಮುದಾಯ ಭವನವನ್ನು ಅಥವಾ ಒಳ್ಳೆಯ ಡಿಜಿಟಲ್ ಗ್ರಂಥಾಲಯವನ್ನು ನಿರ್ಮಾಣ ಮಾಡಿ ಗ್ರಾಮಸ್ಥರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಗ್ರಾಮ ಪಂಚಾಯಿತಿಯವರು ಒಂದು ಸಹಕಾರ ಮಾಡಬೇಕಂತ ಮಾಡಿ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ನಮ್ಮ ಅಕ್ಕನ್ನ ನಾವು ಪಡ್ಕೋಬೇಕಾಗತ್ತೆ ಅಂತ ಈ ಮುಖಾಂತರ ಗ್ರಾಮ ಪಂಚಾಯಿತಿಯವರಿಗೆ ನಾವು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಕಾಲೋಣಿಯಲ್ಲಿ ಸುಮಾರು 68-69 ಸಾಲಿನಲ್ಲಿ ಎಲ್ಲ ಸೈಟ್ಗಳು ಮಂಜೂರಾದವು. ಮಂಜೂರಾದ ಸಂದರ್ಭದಲ್ಲಿ ಎಲ್ಲ ಮನೆಗಳೂ 71-72 ನಿರ್ಮಾಣ ಆದವು. ಆವಾಗೆಲ್ಲ ಸಂಸಾರಗಳೂ ಈ 18 ಮನೆಗಳು ಒಟ್ಟಾರೆ ಇದ್ದಿದ್ದು 18 ಸಂಸಾರಗಳು ಒಟ್ಟಾರೆ ಬಂದವು. 18 ಮನೆಗಳಲ್ಲಿ ಒಂದು ಸೈಟನ್ನು ಮಾತ್ರ ಕಮ್ಯುನಿಟಿ ಹಾಲ್ಗೆ ಅಂತೇಳಿ ಅಂದರೆ ಅಂಬೇಡ್ಕರ್ ಸಮುದಾಯ ಭವನಕ್ಕಂತೇಳಿ ಮೀಸಲಿಟ್ಟರು. ಮೀಸಲಿಟ್ಟಿದ್ದು ಸೈಟು ಅದೇ ರೀತಿ ಇತ್ತು. ಅದು ಕೆಲವು ಕಾರಣಾಂತರಗಳಿಂದ ಪಕ್ಕದಲ್ಲಿರ್ತಕ್ಕಂಥ ಒಬ್ಬರು ಅದನ್ನು ಆಕ್ರಮಿಸ್ಕೊಂಡು ಸುಮಾರು ವರ್ಷಗಳಿಂದನೂ ನಮಗೆ ಭಾರಿ ಕಿರುಕುಳ ಕೊಡ್ತಾನೇ ಬಂದರು. ಅದನ್ನು ನಾವು ಅನೇಕ ಸಲ ತೆರವುಗೊಳಿಸಿದ್ರೂ ಸಹ ಅದೇ ರೀತಿ ಯಥಾಪ್ರಕಾರ ನಮಗೆ ತೊಂದರೆಗಳೇ ಉಂಟು ಮಾಡ್ತಾ ಇದ್ದರು. ನಾವು 35 ನಮ್ಗೆ ಗೊತ್ತಾದ ಮಟ್ಟದಾಗೆ ಇದೇ ಕಾಲೋನಿನಲ್ಲಿ ಎಷ್ಟೋ ಕಷ್ಟಗಳು ಕೊಟ್ಟು ಇದ್ರಿಗಾಗಿ ಭಾರಿ ಓಡಾಡಿದ್ರು, ಏನೂ ಆಗಿಲ್ಲ ಅವರಿಂದ. ಅದರಿಂದ ಅವರು ಅದೇ ಚಲನೆ ಸಾಧಿಸ್ಕೊಂಡು ಅವರು ಮಟ್ಟಕ್ಕೆ ಅವರು ಇದು ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ. ಇವತ್ತಿಂದ ಜೈ ಭೀಮ್ ಅಂಬೇಡ್ಕರ್ ಸಾಹೇಬರಿಂದ ಸ್ವಲ್ಪ ನಮ್ಗೆ ಅನುಕೂಲ ಮಾಡ್ಕೊಡಂತ ಅಂತ ಅವಸ್ಕೈತೆ ಮಾಡ್ಕೊಡ್ತಾವ್ರೆ ಸರ್. ಯಾಕಂದರೆ ನಾನು ಬಂದು 15 ಆಗಿದೆ ಇವ್ರಿಗೆ ಸೊಸೆಯಾಗಿ. ಅವತ್ತಿಂದನೂ ನಮಗೆ ಅಂಬೇಡ್ಕರ್ ಭವನ ಅಂತಿಲ್ಲ, ಹೇಳ್ತಾ ಇದ್ದಾರೆ ಎಲ್ಲರೂ ಅಂಬೇಡ್ಕರ್ ಜಾಗ, ಅಂಬೇಡ್ಕರ್ ಜಾಗ ಅಂತ ನಮ್ಮ ಕಾಲೋನಿಯಲ್ಲಿ ಎಲ್ಲರೂ ಓಡಾಡ್ತಾ ಇದ್ದಾರೆ ಅಂಬೇಡ್ಕರ್ ಜಾಗ ಬಿಟ್ಕೊಡಿ ಅಂತ. ಆದರೆ ಅವರು ಬಿಟ್ಕೊಟ್ಟಿಲ್ಲ, ಯಾರು ಇದು ಮಾಡ್ಕೊಂಡಿದ್ದಾರೆ ಅವ್ರು ಬಿಟ್ಕೊಟ್ಟಿಲ್ಲ. ಅವರು ಹಠನೇ ಸಾಧಿಸ್ತಾ ಇದ್ದಾರೆ. ಯಾಕಂದರೆ ನಮಗೆ ಅಷ್ಟು ಜಾಗ ಬಿಟ್ಕೊಟ್ಟು ನಮಗೆ ಅಂಬೇಡ್ಕರ್ ಭವನ ಮಾಡಿಕೊಡ್ಬೇಕು ಅಂತ ನಾವು ಅಂಬೇಡ್ಕರ್ ಇವ್ರ ಹತ್ರ ಕೇಳ್ಕೊಂಡಿದ್ದೀವಿ. ಜಾಗ ಬಿಟ್ಕೊಟ್ಟಿಲ್ಲ ಅಂದರೆ ನಾವು ಪಂಚಾಯಿತಿ ಮುಂದಗಡೆ ಬಂದು ನಾವು ಎಲ್ಲ ಹೆಂಗಸರೆಲ್ಲನೂ ಬಂದು ಕೂತ್ಕೊಂಡು ಧರಣಿ ಮಾಡ್ತೀವಿ. ತಾಲೂಕಿನ ಈಗೊಳ್ಳಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂಥ ಐಸಂದ್ರಮಿಟ್ಟೂರು ಗ್ರಾಮದಲ್ಲಿ ಖಾತೆ ಸಂಖ್ಯೆ 8 ಇರುವಂಥ ಏನು ಸಮುದಾಯ ಭವನವನ್ನು ಕೆಲವರು ಭೂಕಳ್ಳರು ಒತ್ತುವರಿ ಮಾಡಿಕೊಂಡಿರ್ತಾರೆ. ಈ ಒಂದು ವಿಷಯದ ಬಗ್ಗೆ ಗ್ರಾಮಸ್ಥರೆಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆ ಗಮನಕ್ಕೆ ತಂದಾಗ ಕೂಡಲೇ ನಾವು ಒಂದು ಇಲ್ಲೆಲ್ಲ ನೋಡ್ಬಿಟ್ಟು ಈ ವಿಷಯವನ್ನು ನಾವು ಪಂಚಾಯತಿಯಲ್ಲಿ ಪಂಚಾಯತಿ ಹತ್ರ ಕೂಡ ಹೋಗ್ಬಿಟ್ಟು ಪಿ ಡಿ ಓ ಹತ್ರ ಆಗಿರ್ಬೋದು ಚೇರ್ಮನ್ ಹತ್ರ ಹೋಗ್ಬಿಟ್ಟು ಈ ವಿಷಯವನ್ನು ಚರ್ಚೆ ಮಾಡಿದ್ವಿ. ಇವತ್ತು ಕೂಡ ಸಭೆಯಲ್ಲಿ ಮಂಡಿಸಿದ್ದಾರೆ. ಏನಂದರೆ ಈ ಕಮ್ಯುನಿಟಿ ಹಾಲ್ಗೆ ಏನು ಬರುತ್ತೋ ಆ ಕಮ್ಯುನಿಟಿ ಹಾಲ್ಗೆ ಸಂಬಂಧಪಟ್ಟಂತೆ ಅದು ಯಾರೇ ಒತ್ತುವರಿ ಮಾಡಿಕೊಂಡ್ರು ಕೂಡ ಅದನ್ನು ತೆರವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿ ಇರುವಂಥ ಏನು ಪಿ ಡಿ ಓ ಆಗಿರ್ಬೋದು ಚೇರ್ಮನ್ ಆಗಿರ್ಬೋದು ಮಂಡಿಸಿದ್ದಾರೆ. ಅದ್ರ ಸಂಬಂಧಪಟ್ಟಂತೆ ದಾಖಲೆ ಕೂಡ ನಮ್ಮ ಹತ್ರ ಐತೆ. ವಿಷಯ ಏನಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಆಗಿರ್ಬೋದು, ಗ್ರಂಥಾಲಯಕ್ಕಾಗಿರ್ಬೋದು, ಎಷ್ಟೋ ಸಾವಿರಾರು ಜನರು ಒಂದು ಜಮೀನನ್ನು ದಾನ ಮಾಡ್ತಾರೆ. ಅಂಥ ವಿಷಯದಲ್ಲಿ ಇಲ್ಲಿ ನಮ್ಮವರೇ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮುದಾಯ ಭವನ ಒತ್ತುವರಿ ಮಾಡ್ಕೊಡ್ತಾರೆ ಅಂದರೆ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಯಾಕಂದರೆ ಮೀಸಲಿಟ್ಟ ಒಂದು ಜಮೀನನ್ನು ನೀವು ಒತ್ತುವರಿ ಮಾಡ್ಕೊಳಕ್ಕೆ ನೀವ್ಯಾರು? ಅದೇನಾದರೂ ನಿಮ್ಮ ಅಪ್ಪನ ಆಸ್ತಿನ ಅದು, ನಿಮ್ಮ ಅಪ್ಪನ ಆಸ್ತಿ ಆದರೆ ಒತ್ತುವರಿ ಮಾಡ್ಕೊಳ್ರಿ. ಅದನ್ನು ಬಿಟ್ಬಿಟ್ಟು ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆಸ್ತಿಯನ್ನು ನೀವು ಒತ್ತುವರಿ ಮಾಡ್ಕೊಳ್ತಾರೆ ಅಂದರೆ ಇದಕ್ಕೆ ನಾವು ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯಿಂದ ಕೇವಲ 2 ಪಂಚಾಯತಿ ಅವ್ರ ಕಾಲಾವಕಾಶ ಕೊಡ್ತೀವಿ. ಇದು ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಕೂಡಲೇ ತೆರವು ಮಾಡಬೇಕು, ಜೊತೆಗೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸಬೇಕು. ಆದ್ದರಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ವೇದಿಕೆಯಿಂದ ಒಂದು ಕೇವಲ 2 ಕಾಲಾವಕಾಶ ಕೊಡ್ತೀವಿ. ಯಾಕಂದರೆ ಅಲ್ಲಿರುವಂಥ ಯಾರು ಚೇರ್ಮನ್ ಯಾರಿದ್ದರು ಒಬ್ಬ ಎಸ್ ಸಿ ಸಮುದಾಯಕ್ಕೆ ಸೇರಿದವರು, ಅವ್ರ ಮೇಲೆ ತುಂಬ ಗೌರವ ಐತೆ ನಮಗೆ. ಯಾಕಂದರೆ ಈ ಒಂದು ಸಮುದಾಯ ಭವನ ಉಳಿಸ್ತಾರೆ ಅನ್ನೋ ಒಂದು ನಂಬಿಕೆ ನಮಗೈತೆ. ಒಂದು ವೇಳೆ ಉಳಿಸದೇ ಇದ್ದಲ್ಲಿ 2 ಕಾಲಾವಕಾಶ ಕೊಟ್ಟು ನಂತರ ನಾವು ಬೃಹತ್ ಮಟ್ಟದಲ್ಲಿ ಐಸಂದ್ರಮಿಟ್ಟೂರು ಗ್ರಾಮದಿಂದ ಟೀಗೊಳ್ಳಲಿ ಗ್ರಾಮ ಪಂಚಾಯತ್ ತನಕ ಬೃಹತ್ ಮಟ್ಟದ ಹೋರಾಟವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆ ಮಾಡುತ್ತೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಜೈ ಭೀಮ್ ಬಂಧುಗಳೇ, ನನ್ನ ಹೆಸರು ಶ್ರೀನಾಥ್ ನಾಸ್ತಿಕ್ ಅಂತ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ರಾಜ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾವಿವತ್ತು ಕೋಲಾರ ಜಿಲ್ಲೆ KGF ತಾಲೂಕಿನ ಟಿಗೊಳ್ಳಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವಂಥ ಐಸಂದ್ರಮಿಟ್ಟೂರು ಗ್ರಾಮದಲ್ಲಿದ್ದೇವೆ. ವಿಚಾರ ಏನಂತಂದರೆ, ಈ ಗ್ರಾಮದಲ್ಲಿ ಸುಮಾರು 35-45 ನಿವೇಶನವನ್ನು ಸಮುದಾಯ ಭವನಕ್ಕೆ ಅಂತ
ಸುಮಾರು 1970 ಅವಧಿಯಲ್ಲಿ ಮೀಸಲಿಟ್ಟಿರ್ತಾರೆ. 35-45 ನಿವೇಶನವನ್ನು ಮೀಸಲಿಟ್ಟಿರುವಂಥ ಜಾಗನ ತದನಂತರ ದಿನಗಳು ಕಳೀತಾ ಕಳೀತಾ ಈ ಭೂಕಳ್ಳರು ಅಂತ ಏನಂತೀವಿ ನಾವು ಇಂಥವರು ಸೇರಿಕೊಂಡು ಅದೇ ಎಸ್ ಸಿ ಸಮುದಾಯಕ್ಕೆ ಸೇರಿದಂಥವರು ಈ ಸಮುದಾಯ ಭವನ ಜಾಗಕ್ಕೆ ಮೀಸಲಿಟ್ಟಂಥ ಒಂದು ಜಾಗವನ್ನು ಒತ್ತುವರಿ ಮಾಡಿಕೊಂಡು ಅಲ್ಲಿ ಅವರು ಮನೆ ನಿರ್ಮಾಣ ಮಾಡ್ಕೊಂಡಿರ್ತಾರೆ. ಮತ್ತು ಅವ್ರಿಗೆ ಬೇಕಾಗಿರೋಂಥ ಎಲ್ಲ ಸೌಕರ್ಯಗಳನ್ನ ಅವರಲ್ಲಿ ನಿರ್ಮಾಣ ಮಾಡಿಕೊಂಡು ಸಂಪೂರ್ಣವಾಗಿ ಅವ್ರದ್ದೇ ಏನು ಅವ್ರ ಪಿತರ್ಜಿತ ಆಸ್ತಿ ಆದಂಗೆ ಅವರು ಅದನ್ನು ಒತ್ತುವರಿ ಮಾಡಿಕೊಂಡು ಇವತ್ತು ಸಮುದಾಯ ಭವನ ಜಾಗವನ್ನು ಅವರು ಅನುಭವಿಸ್ತಾ ಇರ್ತಾರೆ. ಈ ವಿಚಾರವಾಗಿ ನಾವು ಸುಮಾರು ಒಂದು ತಿಂಗಳ ಹಿಂದೆ ಗ್ರಾಮಸ್ಥರೆಲ್ಲ ಕೂಡ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವೇದಿಕೆ ಸಂಘಟನೆ ಗಮನಕ್ಕೆ ತಂದಾಗ ಗ್ರಾಮಸ್ಥರೆಲ್ಲರನ್ನ ಸೇರಿಸಿ ನಾವು ಮಾತಾಡಿದಾಗ ಇದು 1970 ಸಮುದಾಯಕ್ಕೆ ಸಮುದಾಯ ಭವನಕ್ಕಂತ ಮೀಸಲಿಟ್ಟಂಥ ಜಾಗನ ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ ಹೇಳ್ತಾರೆ. ಅದೇ ಹಿನ್ನೆಲೆಯಲ್ಲಿ ನಾವು ಪಂಚಾಯತಿನಲ್ಲಿ ಹೋಗಿ ವಿಚಾರಿಸಿದಾಗ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳನ್ನ ಕೇಳಿದಾಗ ನಮ್ಮಲ್ಲಿ ಯಾವುದೇ ದಾಖಲೆಗಳಿಲ್ಲ ಅಂತ ಅವರು ನಮಗೆ ಲೆಟರ್ ಕೂಡ ಕೊಟ್ಟಿರ್ತಾರೆ. ಆ ಲೆಟ್ರಲ್ಲಿ ಪಿ ಡಿ ಅವರು ಯಾವುದೇ ದಾಖಲೆ ಇಲ್ಲ ಅಂತ ಕೊಟ್ಟಿರ್ತಾರೆ. ಆದರೆ ಎಲ್ಲ ಒಂದು ಕಡೆ ಅಧಿಕಾರಿಗಳು ಸಂಪೂರ್ಣವಾಗಿ ಅವರ ಏನು ಭೂಕಳ್ಳರು ಯಾರಿದ್ದಾರೆ ಅವರ ಒಂದು ಎಂಜಲ ಖಾಸಗಿ ಆಸೆ ಬಿದ್ದು ದಾಖಲೆಗಳನ್ನೆಲ್ಲ ನಾಶ ಮಾಡಿದ್ದಾರೆ. ಮತ್ತು ಸಂಘಟನೆ ವತಿಯಿಂದ ನಾವು ಸ್ವಲ್ಪ ಎಚ್ಚರಿಕೆ ಕೊಟ್ಟಾಗ ಹಳೆ ದಾಖಲೆಗಳನ್ನೆಲ್ಲ ಕೂಡ ಅವರು ಪರಿಶೀಲನೆ ಮಾಡಿ ಮತ್ತೆ ನಮ್ಮ ಸಂಘಟನೆ ಗಮನಕ್ಕೆ ತಂದು ಇವತ್ತು ಇದೇ ದಿನ ಗ್ರಾಮ ಪಂಚಾಯತಿಯಲ್ಲಿ ಒಂದು ಸಾಮಾನ್ಯ ಜನರಲ್ ಬಾಡಿ ಮೀಟಿಂಗನ್ನು ಕರೆದು ಎಲ್ಲ ಸರ್ವ ಸದಸ್ಯರನ್ನ ಕರೆದು ಜನರಲ್ ಬಾಡಿ ಮೀಟಿಂಗನ್ನು ಮಾಡಿ ಆ ಜನರಲ್ ಬಾಡಿ ಮೀಟಿಂಗಲ್ಲಿ ಐಸಂದ್ರ ಮಿಟ್ಟೂರಲ್ಲಿ ಖಾತೆ ನಂಬರ್ 8 ಸಮುದಾಯ ಭವನಕ್ಕೆ ಮೀಸಲಿಟ್ಟಿರುವಂಥ ಜಾಗ ಅಂತ ಅವರೇ ಗುರುತಿಸಿದ್ದಾರೆ. ಮತ್ತು ನಮ್ಮ ಸಂಘಟನೆ ವತಿಯಿಂದ ಒಂದು ಒತ್ತಾಯ ಏನಂತಂದರೆ ಕೇವಲ ಎರಡು ದಿನದಲ್ಲಿ ಆ ಖಾತೆ ನಂಬರ್ 8 ನಿವೇಶನ ಏನಿದೆ ಸಮುದಾಯ ಭವನ ಜಾಗ ಏನಿದೆ ಅದನ್ನು ಗುರುತಿಸ್ಕೊಡಬೇಕು. ಗುರುತಿಸ್ಕೊಟ್ಟು ಅದನ್ನು ಒಂದು ಅದ್ದುಬಸ್ತು ಮಾಡಿ ಪಂಚಾಯಿತಿ ವತಿಯಿಂದ ಒಂದು ಒಳ್ಳೆಯ ಸಮುದಾಯ ಭವನವನ್ನು ಅಥವಾ ಒಳ್ಳೆಯ ಡಿಜಿಟಲ್ ಗ್ರಂಥಾಲಯವನ್ನು ನಿರ್ಮಾಣ ಮಾಡಿ ಗ್ರಾಮಸ್ಥರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಗ್ರಾಮ ಪಂಚಾಯಿತಿಯವರು ಒಂದು ಸಹಕಾರ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ. 2 ನೀವೇನಾದರೂ ಖಾತೆ ನಂಬರ್ 8 ಸಮುದಾಯ ಭವನವನ್ನು ನೀವು ಗುರುತಿಸಿಕೊಡದೇ ಇದ್ದ ಪಕ್ಷದಲ್ಲಿ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿವೇದಿಕೆ ಹಾಗೂ ಐಸಂದ್ರ ಮಿಟ್ಟೂರು ಗ್ರಾಮಸ್ಥರು ಎಲ್ಲರೂ ಕೂಡ ಸೇರಿಕೊಂಡು ಐಸಂದ್ರ ಮಿಟ್ಟೂರಿಂದ ಟಿಗೊಳ್ಳಳ್ಳಿ ಗ್ರಾಮ ಪಂಚಾಯತಿ ತನಕ ಕಾಲ್ನಡಿಗೆ ಮುಖಾಂತರ ಬೃಹತ್ ಮಟ್ಟದಲ್ಲಿ ಒಂದು ರ್ಯಾಲಿಯನ್ನು ಮಾಡಿ ಗ್ರಾಮ ಪಂಚಾಯತಿಗೆ ಮುತ್ತಿಗೆ ಹಾಕಿ ನಮ್ಮ ಅಕ್ಕನ್ನು ನಾವು ಪಡ್ಕೋಬೇಕಾಗತ್ತೆ ಅಂತ ಈ ಮುಖಾಂತರ ಗ್ರಾಮ ಪಂಚಾಯತಿಯವರಿಗೆ ನಾವು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಯಾಕಂತಂದರೆ ನಾವು ಕೇಳ್ತಾ ಇರೋದು ನಮ್ಮ ಮನೆಗೆಲ್ಲ, ಗ್ರಾಮಸ್ಥರು ಕೇಳ್ತಾ ಇರೋದು ಅವ್ರ ಮನೆಗಳಿಗೆಲ್ಲ. ಇದು ಗ್ರಾಮದ ಸೊತ್ತು, ಸರ್ಕಾರದ ಸೊತ್ತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭವನವನ್ನು ನಿರ್ಮಾಣ ಮಾಡಲಿಕ್ಕೆ ಅಂತ ಮೀಸಲಿಟ್ಟಂಥ ಒಂದು ಸೊತ್ತು. ಇದು ನಮ್ಮ ಮುಂದಿನ ಈ ಗ್ರಾಮಸ್ಥರ ಒಂದು ಮುಂದಿನ ಪೀಳಿಗೆಗೆ ಅನುಕೂಲವಾಗುವಂಥ ಒಂದು ಸೊತ್ತು. ಆದ್ದರಿಂದ ಇಂಥ ಒಂದು ಅತ್ಯಮೂಲ್ಯವಾದಂಥ ಸರ್ಕಾರ ಆಸ್ತಿಯನ್ನು ಉಳಿಸಬೇಕು. ಯಾರು ಈ ಆಸ್ತಿಯನ್ನು ಕಬಳಿಕೆ ಮಾಡಿಕೊಂಡಿದ್ದಾರೆ, ಸುಮ್ಮನೆ ಸಬ್ಬೊಂದು ಸಬ್ಬೆರಡು ಅಂತ ಹೇಳ್ಬಿಟ್ಟು ಕೋರ್ಟಿಂದ ಆದೇಶ ತಗೋ ಬಂದಿದ್ದೀವಿ, ನಮಗಾಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಸರ್ಕಾರಿ ಆಸ್ತಿಯನ್ನು ಯಾರು ಒತ್ತುವರಿ ಮಾಡಿಕೊಂಡಿದ್ದಾರೆ ಅವ್ರ ವಿರುದ್ಧ ಸಂಬಂಧಪಟ್ಟಂಥ ಅಧಿಕಾರಿಗಳು ಕಾನೂನು ಕ್ರಮ ಕೈಗೊಳ್ಳಬೇಕು. ಅವ್ರ ವಿರುದ್ಧ ಕಾನೂನಲ್ಲಿ ಯಾವೆಲ್ಲ ಶಿಕ್ಷೆಗಳು ಬರುತ್ತೋ ಅವರಿಗೆ ಆ ಶಿಕ್ಷೆ ಅಡಿಯಲ್ಲಿ ಅವ್ರ ಮೇಲೆ ಪ್ರಕರಣವನ್ನು ದಾಖಲಿಸಿ ಅವರಿಗೆ ಶಿಕ್ಷೆ ಕೊಡುವಂತೆ ಮಾಡಬೇಕು ಅಂತ ಸಂಬಂಧಪಟ್ಟಂಥ ಅಧಿಕಾರಿಗಳಲ್ಲೂ ಕೂಡ ನಾವು ಮನವಿ ಮಾಡಿಕೊಳ್ತಾ ಇದ್ದೇವೆ. ಇನ್ನು 2 ನಿವೇಶನವನ್ನು ಗುರುತಿಸಿ ನಿವೇಶನದಲ್ಲಿರುವಂತಹ ಅವರು ಏನು ಸ್ವಾಧೀನಪಡಿಸಿಕೊಂಡಿರುವಂಥ ಜಾಗದಲ್ಲಿ ಏನೇನೆಲ್ಲ ಅಳವಡಿಸ್ಕೊಂಡಿದ್ರು ಅದನ್ನೆಲ್ಲ ತೆರವುಗೊಳಿಸಿಲ್ಲ ಅಂತಂದರೆ ನಾವು 3 ಬೃಹತ್ ಮಟ್ಟಿಗೆ ಬೃಹತ್ ಮಟ್ಟದ ಒಂದು ಹೋರಾಟವನ್ನು ಮಾಡಿ ಪಂಚಾಯತಿಗೆ ಮುತ್ತಿಗೆ ಹಾಕ್ತೀವಂತ ಈ ಮುಖಾಂತರ ಗ್ರಾಮಸ್ಥರ ಮುಖಾಂತರ ಮಾಧ್ಯಮದ ಮುಖಾಂತರ ಪಂಚಾಯಿತಿಯವರಿಗೆ ಹಾಗೂ ಸಂಬಂಧಪಟ್ಟಂತಹ ಇಲಾಖೆಯವರಿಗೆ ತಿಳಿಸ್ತಾ ಇದ್ದೀವಿ. ಜೈ ಭೀಮ್.